ಈ ಮಧ್ಯದಲ್ಲಿ ಜನತಾ ದಳ ಕುಮಾರನಿಗೆ ಬಿಜೆಪಿ ದೂರ ಇಡಬೇಕು ಅಂತ ಹೇಳಿ ನಿಮ್ಮಲ್ಲಿ 7 ಜನ ಗೆದ್ದರು 38 ಜನ ಗೆದ್ದರು ನಾವು ಬಿಜೆಪಿ ನ ದೂರ ಇಡೋಣ ಅಂತ ಹೇಳಿ ಅವರನ್ನ ಮುಖ್ಯಮಂತ್ರಿ ಮಾಡ್ತು ಆ ಮುಖ್ಯಮಂತ್ರಿ ಸ್ಥಾನನ ಉಳಿಸಿಕೊಳ್ಳಕ ಆಯ್ತಾ ಅವರಿಗೆ ಉಳಿಸಿಕೊಳ್ಳಕ ಆಗಲಿಲ್ಲ ಯಾಕೆ ಉಳಿಸಿಕೊಳ್ಳಲಿಲ್ಲ ಏನೋ ನಾನು ಕೈಯತ್ತೆ ಏನಿ ಚರಣಾಯ ಸ್ವಾಮಿ ಅವರೆಲ್ಲ ಬೈದ್ರು ನನಗೆ ನಿಜವಾಗ್ಲೂ ಅವರು ಈ ಚಂದ್ರಶೇಖರ್ ಅಲ್ಲ ಇದೇ ಬೈದ್ರು ಪರವಾಗಿಲ್ಲ ಅಂತ ಹೇಳಿ ನಾನು ಒಂದು ಪಕ್ಷದಲ್ಲಿ ಒಂದು ಸರ್ಕಾರದಲ್ಲಿ ಇದ್ದೆ ನಮ್ಮ ಕೈಯಲ್ಲಿ ಮೋಸ ಮಾಡಕ್ಕೆ ನಮ್ಮ ಜೈಮಾಂತನಿಲ್ಲ ಇದ್ಮೇಲೆ ಒಂದ್ ಕಡೆ ಪ್ರಾಮಾಣಿಕವಾಗಿ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತು ಅಂತ ಹೇಳಿ ನಾವೆಲ್ಲ ಇದ್ದು ನಾವು 8 ಜನ ಎಂಎಲ್ಎಗಳು ಇದ್ರು 3 ಜನ ಮಂತ್ರಿ ಇದ್ರು ನಾನು ಇದ್ದೆ ಬಾಬಾ ನಿಖಿಲ್ ಕುಮಾರ್ ಸ್ವಾಮಿನ ಗೆಲ್ಸ್ಕೊಳ್ಳಕ ಆಗಲಿಲ್ಲ ನಾನು ಏನ್ ಮಾಡ್ಲಿ ನಮ್ಮ ದೇವರಾಜಣ್ಣನ ಅವ್ರ ಜೊತೆಲೇ ಇದ್ರು ಸೋ ಎಲ್ಲ ಸೇರಿ ಅವರು ಸೋತದ್ರು ಅಧಿಕಾರ ಇದ್ದಾಗ ಅವ್ರನ್ನ ಉಳಿಸ್ಕೊಳ್ಳಕ ಆಗ್ಲಿಲ್ಲ ಗೆಲ್ಸ್ಕೊಳ್ಳಕ ಆಗ್ಲಿಲ್ಲ ಅಂತಂದ್ರೆ ಇನ್ ಮುಂದಕ್ಕೆ ಯಾರನ್ನ ಅಭ್ಯರ್ಥಿ ಮಾಡ್ತಾರ ಅದು ಸಾಧ್ಯನಾ ಅನ್ನೋದಕ್ಕೆ ಆ ಸಂದರ್ಭದಲ್ಲಿ ಯೋಚನೆ ಮಾಡಿ ಸೋ ಅದಕ್ಕೆ ನಾನು ಜನತಾದಳದ ಎಲ್ಲ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಳ್ತೇನೆ ನಿಮಗೆಲ್ಲ ಮನವಿ ಮಾಡ್ಕೊಳ್ತೇನೆ ಇಲ್ಲಿ ದೇವರಾಜ್ ಎಲ್ಲ ಕ್ಯಾಂಡಿಡೇಟ್ ಇಲ್ಲ ಆರ್ ಜನ ಅಭ್ಯರ್ಥಿಗಳೆಲ್ಲ ಕ್ಯಾಂಡಿಡೇಟ್ ನೀವು ಇಲ್ಲಿರುವಂತ ಪ್ರತಿಯೊಬ್ಬ ಕಾರ್ಯಕರ್ತರು ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ತಾ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ನಿಮಗೆ ನಾನು ಮನವಿಯನ್ನು ನಾನು ಮಾಡ್ಕೊಳ್ತೇನೆ